ನಾನಿ ಸರ್ ಅಂತೂ ಕೆಚ್ಚಿ ಕಡಿಬಿಟ್ಟಿದ್ದಾರೆ. ಎಮೋಷನಲ್ ನೋಡೋಕೆ ತುಂಬ ಇಷ್ಟ ಆಯಿತು. ಹ್ಯೂಮರ್ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಹೀರೋ ಹೀರೋಯಿನ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಕ್ಯೂಟಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಫಸ್ಟ್ ಸೂಪರ್ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ತುಂಬ ಮೆಚ್ಯೂರ್ಡ್ ಆಗಿದೆ ಸಿನಿಮಾ. ಆಲ್ ಫ್ಯಾಮಿಲೀಸ್ ಎಲ್ಲ ಬಂದು ನೋಡ್ಬೋದು. ಸೊ ಮಸ್ಟ್ ವಾಚ್ ಕನ್ನಡ ಸಿನಿಮಾನ. ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು ಸರ್. ಫಿಲಮ್ ಭಾಳ ಚೆನ್ನಾಗಿದೆ. ಯಾವುದೇ ಮುಜುಗರ ಇಲ್ದಂಗೆ ಫ್ಯಾಮಿಲಿ ಸಮೇತ ಫಿಲಮ್ ನೋಡ್ಬೋದು. ದಯವಿಟ್ಟು ಬಂದು ಫಿಲಮ್ ನೋಡಲಿ. ಒಳ್ಳೆಯದಾಗುತ್ತೆ, ಸಂತೋಷ. ಲವರ್ಸ್ಗಳು ಮದುವೆ ಆದರೆ ಮದುವೆ ಆದಮೇಲೆ ಯಾವ ಥರ ಬಾಳ್ಬೇಕು ಅನ್ನೋತಿ ಒಂದು ಒಳ್ಳೆ ಸಿನಿಮಾ. ಇವತ್ತಿನ ಯೂತ್ಸ್ ನೋಡ್ಬೋದು, ಚೆನ್ನಾಗಿದೆ. ನೈಸ್ ಮೂವಿ. ಕನ್ನಡ ಮೂವಿನ ಪ್ರೋತ್ಸಾಹಿಸಿ ಎಲ್ಲರೂ ಬಂದು ನೋಡಿ ಥಿಯೇಟ್ರಲ್ಲಿ. ನೈಸ್, ಚೆನ್ನಾಗಿತ್ತು. ಫ್ಯಾಮಿಲಿ ಲವ್ ಸ್ಟೋರಿ ಎಲ್ಲ ಚೆನ್ನಾಗಿತ್ತು. ಎಲ್ಲದೂ ನೋಡ್ಬೋದು, ಚೆನ್ನಾಗಿತ್ತು. ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿತ್ತು. ಒಂದು ತಾಯಿ ಮತ್ತು ಅವ್ರ ಮಗಳು ಬಾಂಧವ್ಯ ಹೆಂಗಿರುತ್ತೆ ಅಂತ ಅದು ಕೂಡ ತೋರಿಸಿದ್ರು. ಆ್ಯಂಡ್ ಯಾ ಚೆನ್ನಾಗಿತ್ತು. ಆ್ಯಂಡ್ ಸ್ವಲ್ಪ ಲವ್ ವರ್ಡ್ಸ್ ಸ್ವಲ್ಪ ರಿಲೇಟೆಡ್ ಆಗಿತ್ತು. ಆ್ಯಂಡ್ ಯಾ ಚೆನ್ನಾಗಿತ್ತು. ಸರ್ ಸಿನಿಮಾ ಸೂಪರ್ ಆಗಿತ್ತು. ಫಸ್ಟ್ ಹಾಫ್ ಅಂತೂ ಫುಲ್ ನಕ್ಕಿ ನಕ್ಕಿ ಸುಸ್ತಾಯಿತು. ಸೆಕೆಂಡ್ ಹಾಫಲ್ಲಿ ಒಳ್ಳೆ ಸೆಂಟಿಮೆಂಟ್ ಹೆಚ್ಕೊಟ್ಟಿದ್ದೆ ಸರ್. ಫಸ್ಟ್ ಟೈಮ್ಗೆ ಈ ಥರ ಬ್ಯೂಟಿಫುಲ್ ಆಗಿ ಫಿಲಮ್ ಸೂಪರಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಒಂದ್ಸಲ ಮಿಸ್ ಮಾಡಿದೆ ನೋಡಿ ಸರ್. ಚೆನ್ನಾಗಿತ್ತಪ್ಪ, ಐ ಲೈಕ್. ಫುಲ್ ಎಂಟರ್ಟೈನ್ಮೆಂಟ್ ಫಿಲ್ಮ್, ಫ್ಯಾಮಿಲಿ ವಿತ್ ಡ್ರಾಮಾ ವಿತ್ ಕಾಮಿಡಿ ನೋಡ್ಬೋದು. ಸಖತ್ತಾಗಿದೆ, ಬಂದು ನೋಡಿ, ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಎಲ್ಲರೂ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ಓವರ್ ಆಲ್ ಸೋ ಗುಡ್. ಐ ಥ್ಯಾಂಕ್ ಯು ದ ಹೋಲ್ ಟೀಮ್ ಫಾರ್ ದ ಬೆಸ್ಟ್ ಬ್ಯೂಟಿಫುಲ್ ಮೂವಿ. ಆ್ಯಂಡ್ ಐ ವಿಶ್ ಸಕ್ಸಸ್ ಆಗಲಿ, ಹಿಟ್ ಆಗಲಿ ಮೂವಿ ಅಂತ. ಐ ವಿಶ್ ಮೋರ್ ಸಕ್ಸಸ್. ಸೊ ಗುಡ್ ಲಕ್. ಥ್ಯಾಂಕ್ ಯು. ಚೆನ್ನಾಗಿದೆ. ಈಗಿನ ಜನ್ರೇಷನ್ ಅಂತೂ ಖಂಡಿತ ನೋಡಬೇಕು. ಅಷ್ಟು ಒಳ್ಳೆ ಮೂವಿ ಇದೆ, ತುಂಬ ಒಳ್ಳೆ ಸಿನಿಮಾ, ಗುಡ್ ಮೆಸೇಜ್. ಜೀವನದಲ್ಲಿ ಹೊಂದಾಣಿಕೆ ಮುಖ್ಯ ಅಂತ ಚೆನ್ನಾಗಿ ಬಂದಿದೆ ಫಿಲಮ್. ಎಲ್ಲರೂ ನೋಡಬೇಕು. ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಈ ಥರ ಪ್ರಾಬ್ಲಮ್ ಇರೋರು ನೋಡಿ ಅರ್ಥ ಮಾಡ್ಕೊಳ್ಬೇಕು. ರಿಯಲ್ ಲೈಫ್ ಹತ್ತಿರ ಆಗಿರೋದು ಪಿಕ್ಚರ್ ಯಾವತ್ತೂ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಅಂತೂ ಫುಲ್ ರಿಫ್ರೆಶಿಂಗ್ ಆಗಿದೆ. ಓವರಾಲ್ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಎ ಲಾಟ್. ಇದರಲ್ಲಿ ಒಂದು ತುಂಬ ಸ್ಟ್ರಾಂಗ್ ಮೆಸೇಜ್ ಇದೆ, ಎಸ್ಪೆಷಲಿ ಫಾರ್ ಟುಡೇಸ್ ಜನ್ರೇಷನ್. ಚಿಕ್ಕ ವಿಚಾರನ ದೊಡ್ಡದು ಮಾಡಿ ಡ್ರೈವರ್ಸ್ ತನಕ ಹೋಗ್ತಾರೆ. ಸೊ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಜೀವನ ಏನು ಹೆಂಗಿರಬೇಕು ಅಂತ. ಸೊ ಇಟ್ ಈಸ್ ವರ್ತ್ ವಾಚಿಂಗ್. ವೆರಿ ನೈಸ್ ಫಿಲ್ಮ್.